ಸಂಸ್ಥೆಯಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಈ ಸಂಸ್ಥೆಯ ಜೆ ಪಿ ನಗರ ಶಾಖೆಗೆ ಸಹೋದರಿ ಅಕ್ಕ ಸೂರ್ಯಪ್ರಭಾರವರು ಮತ್ತು ಚಂದ್ರಮೋಹನ್ ಅಣ್ಣಾರವರು ತಾವೆಲ್ಲರೂ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ತಮ್ಮ ಮೂಲಕ ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಸಾರ್ವಜನಿಕ ಜೀವನ ಪ್ರಾರಂಭವಾಗಿ ಸುಮಾರು 50 ವರ್ಷ ಆಗಿದೆ. ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸದ ನಂತರ ಅನೇಕ ಸಂಘ ಸಂಸ್ಥೆಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ, ಸೇವಾ ಸಂಸ್ಥೆಗಳಲ್ಲಿ, ರಾಜಕೀಯ ಸಂಸ್ಥೆಗಳಲ್ಲಿ, ಸಾಂಸ್ಕೃತಿಕ ಸಂಸ್ಥೆಗಳಲ್ಲಿ, ಸಾಹಿತ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ಭಗವಂತ ಕೊಟ್ಟಿದ್ದಾನೆ. ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯೆ ವಿಶ್ವವಿದ್ಯಾನಿಲಯದ ಬಗ್ಗೆ ಸುಮಾರು 4 ದಶಕಗಳ ಹಿಂದೆ, 40 ವರ್ಷಗಳ ಹಿಂದೆ ನಾನು ಕೇಳಿದ್ದೆ ಅಷ್ಟೇ. ಸುಮಾರು 25 ವರ್ಷಗಳ ಹಿಂದೆ ನಮ್ಮ ಅಕ್ಕಂದಿರು ಮತ್ತು ಅಣ್ಣಂದಿರು ನಮ್ಮ ಮನೆಗೆ ಬಂದು ನನ್ನನ್ನು ಭೇಟಿ ಮಾಡಿ ಮೌಂಟ್ ಅಬು ನಮ್ಮ ವಿಶ್ವದ ಕೇಂದ್ರಕ್ಕೆ ಭೇಟಿಯನ್ನು ಮಾಡಬೇಕು ಅಂತೇಳಿ ಆಮಂತ್ರಣವನ್ನು ಭಾಳ ಮತ್ತು ಪ್ರೀತಿ ವಿಶ್ವಾಸದಿಂದ ಕೊಟ್ಟಿದ್ದಾರೆ. ಮತ್ತು ಪ್ರತಿ ವರ್ಷವೂ ಸಹಿತ ತಪ್ಪದೆ ನನಗೆ ಒಂದು ನನ್ನ ಜೊತೆಯಲ್ಲಿರ್ತಕ್ಕಂಥ, ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ, ನನ್ನ ಕುಟುಂಬ ವರ್ಗದವ್ರಿಗೂ ರಾಖಿಯನ್ನು ಕಟ್ಟೋದ್ರ ಮೂಲಕವಾಗಿ ನನ್ನಿಂದ ಏನೂ ಅಪೇಕ್ಷೆ ಮಾಡದೆ ಸಂತೋಷವನ್ನು ನನಗೂ ಕೊಟ್ಟಿದ್ದಾರೆ, ಅವರಿಗೂ ಸಂತೋಷವನ್ನು ಪಟ್ಟಿದ್ದಾರೆ. ಇದು ಒಂದು ಅಪೂರ್ವವಾದ, ನನ್ನ ಜೀವನದಲ್ಲಿ ಮರೀಲಿಕ್ಕೆ ಆಗದೆ ಇರತಕ್ಕಂಥ, ಪ್ರತಿ ವರ್ಷವೂ ಸಹಿತ ನಡೀತಕ್ಕಂಥ ಒಂದು ಹಬ್ಬದ ಸಂದರ್ಭ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಂದಿರು ಮತ್ತು ಅಣ್ಣಂದಿರು ಏರ್ಪಾಡು ಮಾಡಿಕೊಂಡಿದ್ದಾರೆ. ಅದಾದ ನಂತರ ನಾನು ಸ್ಕೌಟ್ ಗೈಡ್ ಸಂಸ್ಥೆ, ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಸಹೋದರತ್ವವನ್ನು ಸರ್ವ ಧರ್ಮಗಳಿಗೂ ಸಮನಾಗಿ ಅರ್ಥ ಮಾಡಿಕೊಂಡು ಅವುಗಳಿಗೆ ಗೌರವ ಕೊಡ್ತಕ್ಕಂಥ, ಮಕ್ಕಳಲ್ಲಿ ಶಿಸ್ತನ್ನು ಕಳ್ತಕ್ಕಂಥ, ಮಕ್ಕಳಲ್ಲಿ ಕಲೆಯನ್ನು ರೂಢಿಸ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಸಂಸ್ಥೆ, ಪ್ರಾಥಮಿಕ ಶಿಕ್ಷಣದ ಒಂದು ಮುಂದುವರೆದ ಭಾಗ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಪ್ರಕೃತಿಯ ಜೊತೆಯಲ್ಲಿ ಮಕ್ಕಳು ಯಾವ ರೀತಿ ಬೆಳೀಬೇಕು, ಯುವಕರು ಯಾವ ರೀತಿ ಬೆಳೀಬೇಕು, ನಮ್ಮ ಕಾಲ ಮೇಲೆ ತಾವು ನಿಂತು ಸ್ವಾವಲಂಬಿಗಳಾಗಿ ಪರಾವಲಂಬಿಗಳಾಗದೆ ಜೀವನವನ್ನು ಯಾವ ರೀತಿ ಎದುರಿಸ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಕಲೆ. ಸುಮಾರು 125 ರಾಷ್ಟ್ರಗಳಲ್ಲಿ ಈ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ, ವಿಶೇಷವಾಗಿ ಶಿಕ್ಷಕರುಗಳ ಮೂಲಕವಾಗಿ. ಈ ಶಿಕ್ಷಕರು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು. ಕರ್ನಾಟಕದಲ್ಲಿ ಸುಮಾರು 6.5 ಲಕ್ಷ ಮಕ್ಕಳು ಈ ಸಂಸ್ಥೆಯ ಸದಸ್ಯರುಗಳಾಗಿದ್ದಾರೆ. ಸುಮಾರು 20,000ಕ್ಕೂ ಹೆಚ್ಚು ಶಿಕ್ಷಕರು ಇದರ ಸಂಪರ್ಕದಲ್ಲಿದ್ದಾರೆ. ನಾನು ಸುಮಾರು 40 ವರ್ಷಗಳಿಂದ ಈ ಸಂಸ್ಥೆಯ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವನು. ಒಂದು 5 ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಸಂಸ್ಥೆಯ ರಾಜ್ಯ ಆಯುಕ್ತನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲೂ ಸಹಿತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಈ ಸಂಸ್ಥೆಯ ವಿಚಾರಗಳನ್ನು ತಿಳ್ಕೊಂಡಾಗ, ವಿಶೇಷವಾಗಿ ಮನುಷ್ಯನ ಒಂದು ಹೊಸ ಪೀಳಿಗೆಯನ್ನು, ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದಾಗ ಮಕ್ಕಳ ಮೂಲಕವಾಗಿ ಅದಾಗಬೇಕಾಗ್ತದೆ. ಮಕ್ಕಳನ್ನು ಸರಿಯಾದ ದಾರಿನಲ್ಲಿ ನಾವು ಇಟ್ಟರೆ ಸ್ವಾಭಾವಿಕವಾಗಿ 20, 25, 30, 40 ವರ್ಷಗಳ ನಂತರ ಒಂದು ಹೊಸ ಸಮಾಜ ನಿರ್ಮಾಣ ಆಗೋದರಲ್ಲಿ, ಒಂದು ಹೊಸ ವ್ಯವಸ್ಥೆ ನಿರ್ಮಾಣ ಆಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅದಕ್ಕೋಸ್ಕರವೇ ಸ್ಕೌಟ್ ಗೈಡ್ಸ್ ಅವರು ನಮ್ಮ ಮಕ್ಕಳನ್ನು ಬಹಳ ಕೇಂದ್ರೀಕೃತವಾಗಿ ಮಾಡಿ ನಮ್ಮೆಲ್ಲ ಚಟುವಟಿಕೆಗಳನ್ನು ಅದರಲ್ಲೇ ಕೇಂದ್ರೀಕೃತ ಮಾಡ್ತೇವೆ ಶಿಕ್ಷಕರ ಮೂಲಕವಾಗಿ. ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಎಲ್ಲಕ್ಕೂ ಸಹಿತ ಒಂದು ಕಾಲ ಕೂಡ ಬರಬೇಕಾಗ್ತದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ.
ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಸಮಾವೇಶಗಳಿಗೆ ನನಗೆ ಏರ್ ಟಿಕೆಟನ್ನು ಸಹಿತ ಕಾದಿರಿಸಿ ಬುಕ್ ಮಾಡಿಸಿ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದುಂಟು ಈ ಸಂಸ್ಥೆಯವರು. ನನ್ನನ್ನು ಬಹಳ ಅಪೇಕ್ಷೆ ಮಾಡ್ತಾಯಿದ್ರು, ಆದರೆ ಒಂದು ರೀತಿಯಲ್ಲಿ ನಾನು ಹೋಗ್ತಾನೇ ಇರಲಿಲ್ಲ, ಭಗವಂತ ನನ್ನ ಕರೆಸ್ಕೊಳ್ತಾ ಇರಲಿಲ್ಲ ಅಂತಲೇ ನಾನು ಹೇಳಬೇಕಾಗ್ತದೆ. ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ, ಅಡಚಣೆಗಳು ಬರೋದು. ಹೀಗಾಗಿ ನಾನು ಮುಂದಿನ ವರ್ಷ ಹೋಗೋಣ ಅಂಥೇಳಿ ಸುಮಾರು 20 ವರ್ಷದಿಂದ ನಾನು ಭೇಟಿ ಕೊಡ್ತಕ್ಕಂಥದ್ದೇ ತಡ ಆಯಿತು. ಆದರೆ ಈಗ ನನಗೆ ಅನ್ನಿಸ್ತಾ ಇದೆ, ನಾನು ಬಹಳ ತಡವಾಗಿ ಅಲ್ಲಿಗೆ ಹೋಗಿದ್ದೇನೆ ಅಂತೇಳಿ ನನಗನ್ನಿಸ್ತಾ ಇದೆ ಈಗ. ಆದರೂ ಸಹಿತ ನನಗೊಂದು ಆಕಸ್ಮಿಕ ಅವಕಾಶ ಸಿಕ್ತು. ಅದಕ್ಕೆ ಕಾರಣ ನಮ್ಮ ಸಂಸ್ಥೆಯಲ್ಲಿ ಒಬ್ಬ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಹನುಮಂತ ಬರಶೆಟ್ಟಿಯವರು, ಬೀದರ್ ಜಿಲ್ಲೆಯವರು, ಅವರು ನಮ್ಮ ಸ್ಕೌಟ್ ಗೈಡ್ಸ್ನ ಮುಖ್ಯವಾದ ಒಂದು ಸ್ಥಾನದಲ್ಲಿದ್ದಾರೆ. ಅವರು ಹೇಳಿದ್ರು, ಇಲ್ಲ, ಸ್ಕೌಟ್ ಸಂಸ್ಥೆಯ ವಿಚಾರಗಳಿಗೂ ಬ್ರಹ್ಮಕುಮಾರಿಯ ವಿಶ್ವವಿದ್ಯಾನಿಲಯದ ವಿಚಾರಗಳಿಗೂ ಬಹಳ ಸಾಮ್ಯತೆ ಇದೆ, ನೀವು ಬರಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ನಾನು ನಮ್ಮ ಬರಶೆಟ್ಟಿಯವ್ರ ಮೂಲಕ ಮೃತ್ಯುಂಜಯ ಅಣ್ಣಾರವರಿಗೆ ಸಂಪರ್ಕವನ್ನು ಮಾಡಿ, ನಾವೊಂದು 100 ಜನ ಶಿಕ್ಷಕರು, 200 ಜನ ಶಿಕ್ಷಕರು ನಾವು ಬರಬೇಕು ಅಂತಿದ್ದೇವೆ, ನಿಮ್ಮಲ್ಲಿದ್ದು ನಮ್ಮ ವಿಚಾರಗಳನ್ನು ಮಂಥನ ಮಾಡಲಿಕ್ಕೂ ನಮಗೆ ಅವಕಾಶವನ್ನು ಕೊಡಿ, ಜೊತೆಗೆ ಆಧ್ಯಾತ್ಮಿಕ ವಿಚಾರ ಅಥವಾ ಬ್ರಹ್ಮಕುಮಾರಿಯ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದಾಗ ನಮ್ಮ ಮೃತ್ಯುಂಜಯಣ್ಣ ಅವರು ಬಹಳ ಸಂತೋಷದಿಂದ, ನೀವು 200 ಅಲ್ಲ 300 ಜನ ಬನ್ನಿ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಕಾರಣಾಂತರಗಳಿಂದ ಚುನಾವಣೆಗಳು ಇತ್ಯಾದಿಯಾಗಿ ನಮ್ಮ ಶಿಕ್ಷಕರುಗಳಿಗೆ ರೈಲ್ವೆ ರಿಸರ್ವೇಷನ್ ಸಿಗಲಿಲ್ಲ, ಹೀಗಾಗಿ 200 ಜನ ನಾವು ಹೋಗೋಕ್ಕಾಗಿಲ್ಲ, ಕೇವಲ 75 ರಿಂದ 80 ಜನ ಮಾತ್ರ ಹೋಗ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿತು. ನಾವಲ್ಲಿ 4 ದಿನಗಳ ಕಾಲ ಇದ್ವಿ, ನಾವೆಲ್ಲ ಶಿಕ್ಷಕರುಗಳು 4 ದಿನಗಳ ಕಾಲ ಇದ್ವಿ, ನಾನು ಸಹಿತ ಅವ್ರ ಜೊತೆಯಲ್ಲಿ ಇದ್ದೆ. ಅದನ್ನು ಮೃತ್ಯುಂಜಯ್ಯನವ್ರ ಜೊತೆಯಲ್ಲಿ ಮತ್ತು ಇನ್ನೂ ಅನೇಕ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಷಯ ತಜ್ಞರುಗಳ ಜೊತೆಯಲ್ಲಿ ಯಾವ ರೀತಿ ಕೋಪವನ್ನು ನಿಯಂತ್ರಣ ಮಾಡಬೇಕು, ಯಾವ ರೀತಿ ಮನಸ್ಸನ್ನು ನಿಯಂತ್ರಣವನ್ನು ಮಾಡಬೇಕು, ವಸ್ತುಸ್ಥಿತಿ ಪ್ರಪಂಚದಲ್ಲಿ ಏನಿದೆ, ಜೀವನ ಅಂತಕ್ಕಂಥದ್ದೇನು ಅನ್ನೋದ್ರ ಬಗ್ಗೆ ಮಾತನಾಡ್ತಕ್ಕಂಥ ಮತ್ತು ಮಾತನಾಡಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿರ್ತಕ್ಕಂಥ ಅನೇಕ ಮಹಾತ್ಮರುಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು. ನನಗೆ ತಿಳುವಳಿಕೆಯ ಸ್ವರ್ಗಕ್ಕೆ ಒಂದು ಭಾಗದನ್ನು ತೆಗೆದಾಗಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿದ್ದಂಥ 4 ದಿನಗಳ ಕಾಲವೂ ಸಹಿತ ಸಮಯವನ್ನು ವ್ಯರ್ಥ ಮಾಡದೆ ಅಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರದ ಚಟುವಟಿಕೆಗಳಿಗೆ ನಾನು ಭಾಗಿಯಾಗಿದ್ದೆ. ಒಂದು ಅಲ್ಲಿರ್ತಕ್ಕಂಥ ಒಂದು ವೃದ್ಧಾಶ್ರಮ ಏನಿದೆ, ಬಹುಶಃ ನಾನು ಅನೇಕ ವೃದ್ಧಾಶ್ರಮಗಳನ್ನು ನೋಡಿರ್ತಕ್ಕಂಥವನು, ರಾಜ್ಯ ಸರ್ಕಾರಗಳಲ್ಲಿ ಕೇಂದ್ರ ಸರ್ಕಾರಗಳಲ್ಲಿ ಬಹುಶಃ ಯಾವುದಾದ್ರೂ ಒಂದು ವೃದ್ಧಾಶ್ರಮ ಅಂತ ಅದನ್ನು ನಾವು ಕರಿಬಾರದು. ವಯಸ್ಸಾಗಿರ್ತಕ್ಕಂಥವ್ರಿಗೆ ಇರಲಿಕ್ಕೆ ಒಂದು ಜಾಗ ಅದು. ಅದನ್ನು ನೋಡಿದಾಗ ಪ್ರಪಂಚಕ್ಕೆ ಒಂದು ಮಾದರಿ ಸಂಸ್ಥೆ ಅಂತೇಳಿ ನನಗೆ ಅನಿಸ್ತಲ್ಲಿ ವೃದ್ಧಾಶ್ರಮವನ್ನು ನೋಡಿದೆ. ಅದಾದ ನಂತರ ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ ವನದಲ್ಲಿ. ಆ ವನದಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು ಬೆಳೆಗಳಿಗೇನಿವೆ, ಬಹಳ ಸೊಗಸಾಗಿ ಬೆಳೆಗಳು ಬರ್ತವೆ ಮತ್ತು ಬಹಳ ರುಚಿಯಾಗಿರ್ತದೆ ಅಂತಕ್ಕಂಥದ್ದನ್ನು ನಾನು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಆ ವನದಲ್ಲಿ ಸುಮಾರು 1 ಗಂಟೆ ಸಮಯ ನಾನು ಕಳೆದಾಗ ನಾನು ಯಾವುದೋ ಒಂದು ಬೇರೆ ಪ್ರಪಂಚದಲ್ಲಿ ಇದ್ದೀನಿ ಅಂಥೇಳಿ ನನಗೆ ಅನ್ನಿಸ್ತಾ ಇತ್ತು. ಮೂರನೇದಾಗಿ ಆ ಪಾಕಶಾಲೆ ಕಿಚನ್, ಅದನ್ನು ನೋಡಿದಾಗ 25 ಅಲ್ಲ 50 ಸಾವಿರ ಜನಕ್ಕೆ ಅಡುಗೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಭಾಳ ಸ್ವಚ್ಛವಾಗಿ ಮತ್ತು ಭಾಳ ರುಚಿಯಾಗಿ ಮಾಡತಕ್ಕಂಥ ಇವತ್ತಿನ ಆಧುನಿಕ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಬಹುಶಃ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಪಾಕಶಾಲೆ ಅದು ಅಂಥೇಳಿ ನಾನಾದರೂ ತಿಳ್ಕೊಂಡಿದ್ದೇನೆ. ಭಾಳ ಅದ್ಭುತವಾಗಿ ಮಾಡಿರ್ತಕ್ಕಂಥ ಒಂದು ಪಾಕಶಾಲೆ ಇದು. ಯಾಕಂದ್ರೆ ನಾನು ಯಾರನ್ನ ಹೆಸರನ್ನು ಹೇಳಿದೆ ಹೋಲಿಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ 20,000 ಜನ 30,000 ಜನ ಅಡುಗೆ ಮಾಡತಕ್ಕಂಥ ಅನೇಕ ಪಾಕಶಾಲೆಗಳನ್ನು ನಾನು ನೋಡಿದ್ದೇನೆ. ಇಷ್ಟೊಂದು ಹೈಜೀನಿಕ್ಕಾಗಿ ಮಾಡ್ತಕ್ಕಂಥದ್ದು ಬೇರೆ ಎಲ್ಲೂ ಸಹಿತ ಇಲ್ಲ ಅಂಥೇಳಿ ನಾನು ಹೇಳಬಲ್ಲೆ. ಅದಾದ ನಂತರ ನಾನು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ಸಹಿತ ನನಗೆ
ಮೃತ್ಯುಂಜಯನವರು ಒದಗಿಸಿಕೊಟ್ಟಿದ್ರು. ಭಾರತ ರಾಷ್ಟ್ರದ ಮೊದಲನೇ ಲೋಕಪಾಲ ಅವರು, ನಮ್ಗೆ ಗೊತ್ತಿದೆ ಲೋಕಪಾಲ ಅವರು, ಇವತ್ತಿನ ಲೋಕಪಾಲ ಅವರು ಭಾರತ ರಾಷ್ಟ್ರದ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಸಮಾನವಾಗಿರ್ತಕ್ಕಂಥ ಒಂದು ಹುದ್ದೆ ಇತ್ತು. ಲೋಕಪಾಲರನ್ನು ಕರೆಸಿದ್ರು, ಅವ್ರ ಜೊತೆ ನನ್ನನ್ನು ನಿಲ್ಲಿಸಿ ಈ ವರ್ಷದ ಚಟುವಟಿಕೆಗಳೇನೇನಿವೆ, ಈ ವರ್ಷದ ಥೀಮ್ ಏನಿದೆ ವಿಶ್ವವಿದ್ಯಾನಿಲಯದಲ್ಲಿ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ವೇದಿಕೆ ಮೇಲೆ ಕರೆಸಿದರು. ಸುಮಾರು 10,000 ಹೆಚ್ಚು ಜನ ಆ ಸಭಾಂಗಣದಲ್ಲಿ ಕುಳಿತಿದ್ದರು. ಅದೇ ಒಂದು ಬಹಳ ಅಸದೃಶ್ಯವಾಗಿರ್ತಕ್ಕಂಥ, ಎಲ್ಲೂ ಸಹಿತ ನೋಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ದೃಶ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇದೆಲ್ಲವೂ ಸಹಿತ ಯಾಂತ್ರಿಕವಾಗಿ ನಾನು ಕಣ್ಣಲ್ಲಿ ನೋಡಿರ್ತಕ್ಕಂಥ ಒಂದು, ಮತ್ತು ಸೋಲಾರ್ ಪಾರ್ಕ್ ಏನಿದೆ ಅದು ಸಹಿತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ನಾವು ಸೂರ್ಯನ ಮೂಲಕವಾಗಿ, ಸೂರ್ಯನ ಕಿರಣಗಳ ಮೂಲಕವಾಗಿ ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ಅನ್ನೋದನ್ನು ಬಹಳ ಚೆನ್ನಾಗಿ ಮಾಡಿಕೊಂಡು ಪ್ರತಿದಿನವೂ ಸಹಿತ 1 MW ಪವರನ್ನು ಅವರು ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಯಿತು. ಇದು ಜರ್ಮನ್ ಕೊಲಾಬರೇಷನ್ನಿಂದ ನೋಡಿದೆ ನಾನು. ಅದಾದಮೇಲೆ ನಾನು ಬೆಟ್ಟದ ಮೇಲೂ ಸಹಿತ ನಾನು ಹೋಗಿದ್ದೆ. ಬೆಟ್ಟದ ಮೇಲೂ ಸಹಿತ ನಾನು ಹೋಗಿ ನೋಡಿದಾಗ ಅಲ್ಲಿ ಬಾಬಾರವರು ಬಂದಂಥ ಸಂದರ್ಭ, ಅಲ್ಲಿರ್ತಕ್ಕಂಥ ಹಾಲು, ಅಲ್ಲಿರ್ತಕ್ಕಂಥ ಒಂದು ಸೈಲೆನ್ಸು, ಅಲ್ಲಿ ಯಾರೂ ಸಹಿತ ಅಲ್ಲಿ ಧ್ಯಾನ ಮಾಡ್ತಕ್ಕಂಥ ಪದ್ಧತಿ, ಮತ್ತು ಬಾಬಾರವರು ಮುರುಳಿಯನ್ನು ಬರಿತಾ ಇರತಕ್ಕಂಥ ಒಂದು ಕೊಠಡಿ, ಇದೆಲ್ಲ ನೋಡಿದಾಗ ಮನಸ್ಸಿನ ಮೇಲೆ ಅಚ್ಚಳಿಯದೇ ಇರತಕ್ಕಂಥ ಪ್ರಭಾವ ಎಲ್ರಿಗೂ ಸಹಿತ ಆಗ್ತದೆ ಅಂಥೇಳಿ ನಾನು ತಿಳ್ಕೊಂಡಿರ್ತಕ್ಕಂಥ. ಇದು ಬಾಹ್ಯಿಕವಾಗಿ ಯಾರೂ ಸಹಿತ ನೋಡಬಾರ್ದಂಥ ವಿಚಾರಗಳು. ನನಗೆ ಆಶ್ಚರ್ಯ ಆಗಿದ್ದು ಅಂತ ಹೇಳಿದ್ರೆ, ಇಡೀ ಜೀವನವನ್ನು ಈ ಒಂದು ವಿಚಾರಕ್ಕೋಸ್ಕರ ಅಂಥೇಳಿ ತ್ಯಾಗ ಮಾಡ್ತಕ್ಕಂಥ, ಸಮರ್ಪಣೆ ಮಾಡ್ತಕ್ಕಂಥದ್ದೇನಿದೆ ಇದು ಬಹಳ ಕಷ್ಟದ ಕೆಲಸ. ಇವತ್ತು ಪ್ರಪಂಚದ ಯಾವುದೇ ಸಂಸ್ಥೆನಲ್ಲೂ, ಅದು ಯಾವುದೇ ಧರ್ಮ ಧಾರ್ಮಿಕ ಸಂಸ್ಥೆಗಳಾಗಿರಲಿ, ಅದು ಯಾವುದೇ ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂಸ್ಥೆನಲ್ಲೂ ಸಹಿತ ಈ ರೀತಿ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ನಾನು ಅನ್ನೋದನ್ನು ಮರೆತು ನಾನು ನಾವು ಅಂತಕ್ಕಂಥದ್ದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದನ್ನು 30,000 ಜನ ಇದ್ದಾರೆ ಅಂತ ತಿಳಿದು ನನಗಿದು ನಂಬಲಿಕ್ಕಾಗಲೇ ಇಲ್ಲ. ಅಲ್ಲೇ 2,000 ಜನ ಸಮರ್ಪಣೆ ಮಾಡಿರ್ತಕ್ಕಂಥ ಅಕ್ಕಂದಿರು ಮತ್ತು ಅಣ್ಣಂದಿರಿದ್ದಾರೆ, ಮತ್ತು ಇಡೀ ಪ್ರಪಂಚದಲ್ಲಿ ಸುಮಾರು 8,000 ಕೇಂದ್ರಗಳಿವೆ. ಒಂದು ಕೇಂದ್ರದಲ್ಲಿ 2-3 ಅಂತ ಹೇಳಿದ್ರು ಸಹಿತ ಅದೇ 24,000 ಜನ ಆಗ್ತಾರೆ. ಇದನ್ನೆಲ್ಲ ನಾವು ನೋಡಿರ್ತಕ್ಕಂಥದ್ದು. ನಾನು ಕರ್ನಾಟಕದ ಉದ್ದಗಲಕ್ಕೂ ರಾಷ್ಟ್ರದ ಉದ್ದಗಲಕ್ಕೂ ಪ್ರವಾಸ ಮಾಡ್ತಕ್ಕಂಥವನು, 10 ಜನರನ್ನು ಒಂದು ಮನಸ್ಸಿರ್ತಕ್ಕಂಥ ಹಾಗೆ ಸೇರಿಸ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಅಂಥದ್ರಲ್ಲಿ 30,000 ಜನ ಒಂದೇ ಮನಸ್ಸಿನಿಂದ ಸಂಪೂರ್ಣವಾಗಿ ಮನೆ ಮಠಗಳನ್ನು, ತಮ್ಮ ಆಸ್ತಿಯನ್ನು, ಶ್ರೀಮಂತಿಕೆಯನ್ನು ಎಲ್ಲವನ್ನೂ ಸಹಿತ ತ್ಯಾಗ ಮಾಡಿ ಇದಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಭಗವಂತನ ಲೀಲೆ ಎನ್ನುವುದು ಮಾತ್ರ ಹೇಳ್ಬೋದು. ಹೇಳ್ತಾ ಮನುಷ್ಯ ಪ್ರಯತ್ನದಿಂದ ಆಗ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ನಾನು ಮೊದಲನೇದಾಗಿ ತಿಳಿದಿದ್ದೇನೆ. ಇದು ಒಂದು ಬಹಳ ನಂಬಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಿಚಾರ. ಇದು ಮೊದಲನೇದು. ಎರಡನೇದು, ಎಲ್ಲವೂ ಸಹಿತ ಅಲ್ಲಿ ನಾನು ನೋಡಿದ ಹಾಗೆ ಈಶ್ವರೀಯ ವಿದ್ಯಾನಿಲಯದಲ್ಲಿ ವರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಥವಾ ನೀನು ಇಷ್ಟು ಗಂಟೆ ಕೆಲಸ ಮಾಡಬೇಕು ಅಂತಕ್ಕಂಥ ಸೂಚನೆ ಅಥವಾ ಆಜ್ಞೆ ಮಾಡ್ತಕ್ಕಂಥದ್ದನ್ನು ನಾನು ನೋಡಲಿಲ್ಲ. ಎಲ್ಲವೂ ಸಹಿತ ಒಂದು ಆಟೋಮೆಟಿಕಲಿ ನಡೀತಾ ಇದೆ, ಲೈಕ್ ಎ ಮಿಷಿನ್. ಒಂದು ರೋಬರ್ಟ್ ಯಾವ ರೀತಿ ಸೆಟ್ ಮಾಡಿಬಿಟ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತದೆ, ಆ ರೀತಿ ಪ್ರತಿಯೊಬ್ಬರೂ ಸಹಿತ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ಕೆಲಸದ ಮುಂದೆನೂ ಸಹಿತ ಒಂದು ಮೆಡಿಟೇಷನ್ ರೂಮ್ ಇರ್ತಕ್ಕಂಥದ್ದು. ಇದು ಬಂದ ತಕ್ಷಣ ನಾನು ಇಲ್ಲೂ ಸಹಿತ ನೋಡಿದೆ. ಹೋದ ತಕ್ಷಣವೇ ಒಂದು 2 ನಿಮಿಷ ಕುಳಿತುಕೊಂಡ್ರೆ, ಆ 2 ನಿಮಿಷ ಕುಳಿತುಕೊಂಡ್ಮೇಲೆ ಅವ್ರ ಮನಸ್ಸಿನ ಮೇಲೆ ಒಂದು ಪರಿಣಾಮ ಆಗ್ತದೆ, ಎಲ್ಲೋ ಒಂದು ಕಡೆ ಒಂದು ಕೇಂದ್ರೀಕೃತ ಆಗ್ತದೆ. ತಾನು ಅನ್ನೋದನ್ನು ಮರೆತು ಬೇರೆ ಯಾವುದೋ ಒಂದು ಪ್ರಪಂಚಕ್ಕೆ ಬಂದಿದ್ದೇನೆ ಅಂಥೇಳಿ ಅವನು ನೆನೆಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಾದಮೇಲೆ ಈ ಸಂಸ್ಕಾರ ಪ್ರಾರಂಭ ಆಗ್ತದೆ. ನನ್ನಲ್ಲಿ ಸುಮಾರು 25,000 ಜನಕ್ಕೆ ವಸತಿಯನ್ನು ಒಂದೇ ಕಡೆಗಳಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರ ಕೈನಲ್ಲೂ ಸಾಧ್ಯ ಇಲ್ಲ, ಯಾವ ಸರ್ಕಾರಗಳ ಕೈನಲ್ಲೂ ಸಹಿತ ಆಗದೇ ಇರತಕ್ಕಂಥ ಒಂದು ಕೆಲಸ. ನಾವು ಪ್ರತಿ ಕುಂಭಮೇಳಗಳನ್ನು ನೋಡ್ತಾ ಇದ್ದೇವೆ,
ಕೋಟ್ಯಾಂತರ ರೂಪಾಯಿಯನ್ನು ನಾವು ಖರ್ಚು ಮಾಡ್ತೇವೆ ಸರ್ಕಾರಗಳಿಂದ, ಅನೇಕ ಜಾತ್ರೆಗಳನ್ನು ನೋಡ್ತೇವೆ, ಅನೇಕ ಕಡೆಗಳಲ್ಲಿ ಪ್ರಸಾದಗಳನ್ನು ಮಾಡ್ತೇವೆ, ಹಂಚುತ್ತೇವೆ. ಆದರೆ ಈ ಸಂಸ್ಥೆನಲ್ಲಿ ಆಗ್ತಕ್ಕಂಥ ಯಾವುದೇ ಚಟುವಟಿಕೆಗಳಲ್ಲಿ ಎಲ್ಲೂ ಸಹಿತ ಈ ಯಾವುದೇ ಒಂದು ಅವಘಡ ಆಗದೇ ಇರತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಇಲ್ಲಿರ್ತಕ್ಕಂಥ ಅಕ್ಕಂದಿರುವಂಥ ಅಣ್ಣಂದಿರು ನಮ್ಮನ್ನು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿ ನಾನು ಅದನ್ನು ಭಾವಿಸ್ಕೊಂಡಿದ್ದೆ. ಇವಿಷ್ಟು ನಾನು ಗಮನಿಸಿರ್ತಕ್ಕಂಥದ್ದು. ಮತ್ತು ಗಾಡ್ ಸ್ಟುಡಿಯೋ, ಗಾಡ್ ಸ್ಟುಡಿಯೋ, ಗಾಡ್ಲಿ ಸ್ಟುಡಿಯೋ, ಅದಕ್ಕೆ ನಾನು ಭೇಟಿಯನ್ನು ಮಾಡಿದೆ. ಗಾಡ್ಲಿ ಸ್ಟುಡಿಯೋನಲ್ಲಿ ಅವರು ಕೇಂದ್ರೀಯ ವಿದ್ಯಾಲಯದಲ್ಲಿ ಜಾಯಿಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದಂಥ ಟೀಚರು, ಅವ್ರ ಹೆಸರನ್ನು ನಾನು ಬರ್ತಿದ್ದೇನೆ. ಅವರು ಕೊಯಮತ್ತೂರಿನವರು, ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದವರು. ಕೇಂದ್ರೀಯ ವಿದ್ಯಾಲಯದಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿ ಇದ್ದಂಥವ್ರು ಒಂದು ಸಂಪೂರ್ಣವಾಗಿ ತ್ಯಾಗ ಮಾಡಿ ಆ ಸ್ಟುಡಿಯೋವನ್ನು ಅವ್ರು ಜವಾಬ್ದಾರಿ ತಗೊಂಡಿದ್ದಾರೆ. ಒಂದು 7-8 ಜನ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವ್ರು ನಾನು CNN IBN ಸ್ಟುಡಿಯೋನ ಶಿಕಾಗೋದಲ್ಲಿ ಭೇಟಿ ಮಾಡಿದ್ದೇನೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ TV ಚಾನಲ್ಗಳಲ್ಲಿ ಬಹಳ ದೊಡ್ಡ TV ಚಾನಲ್ ಅಂತ ಹೇಳಿದ್ರೆ ಅದರಲ್ಲಿ ಇದು ಒಂದು CNN IBN. ಅದಕ್ಕಿಂತೂ ಸಹಿತ ಈ ಸ್ಟುಡಿಯೋ ಚೆನ್ನಾಗಿರ್ತಕ್ಕಂಥದ್ದು. ಆ ರೆಸೊಲ್ಯೂಷನ್ಸು, ಆ ಕ್ಲಾರಿಟಿ ಆಫ್ ಪಿಕ್ಚರು, ಮತ್ತು ಆ ಮನಸ್ಸಿನ ಮೇಲೆ ಈಗ ಒಂದು ಅರಣ್ಯದ ಬಗ್ಗೆ ನಮ್ಗೆ ತೋರಿಸೋದು, ಅರಣ್ಯ ಯಾವ ರೀತಿ ಇರಬೇಕು ಅಂತೇಳಿ ಅಂತ ಅರಣ್ಯದ ಒಂದು ತೋರಿಸಿದಾಗ ನಾವು ಸ್ವತಃ ಅರಣ್ಯದಲ್ಲಿ ಇದೀವೇನೋ ಅಂತಕ್ಕಂಥ ಒಂದು ಭಾವನೆ ಎಲ್ಲರ ಮನಸ್ಸಿನಲ್ಲೂ ಸಹಿತ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಆ ಸ್ಟುಡಿಯೋನ ಮಾಡ್ತಾ ಇದ್ದಾರೆ. ಮಾಡಿ ಎಲ್ಲ ಕೇಂದ್ರಗಳವರು ಸಹಿತ ಅಲ್ಲಿಂದ ಅವ್ರು ಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇದು ಒಂದು ಇಡೀ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ UNO ಏನಿದೆ, UNO ನಮ್ಮ ಪ್ರಜಾಪತಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯಕ್ಕೆ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. UNO ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಈ ಸಂಸ್ಥೆ ಅಂತೇಳಿ ನಾನೀಗ ಅರ್ಥ ಮಾಡ್ಕೊಂಡಿದ್ದೀನಿ. UNO ಇಸ್ ನಾಟ್ ಎನ್ ಅಥಾರಿಟಿ ಪಾಪ ಅದನ್ನೆಲ್ಲ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಂತ ಸಂಸ್ಥೆಗಳನ್ನು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಹೊಂದಿದೆ ಅಂತೇಳಿ ನಾನು ತಿಳಿದಿರ್ತಕ್ಕಂಥವನು. ಒಬ್ಬೊಬ್ಬ ವ್ಯಕ್ತಿಯನ್ನು ನೋಡಿದಾಗೂ ಸಹಿತ ಅವ್ರ ಬ್ಯಾಕ್ಗ್ರೌಂಡನ್ನು ಅನಲೈಸ್ ಮಾಡಿದ್ರೆ ನಾನು ಇಂಜಿನಿಯರ್ ಆಗಿದ್ದೆ, ನಾನು ದೊಡ್ಡ ವಜ್ರದ ವ್ಯಾಪಾರಿ ಆಗಿದೆ, ನಾನು ದೊಡ್ಡ ಜ್ಯುವೆಲರ್ ಆಗಿದೆ, ನಾನು ದೊಡ್ಡ ಜಮೀನ್ದಾರ ಆಗಿದೆ, ನಾನೆಲ್ಲವನ್ನೂ ಸಹಿತ ಬಿಟ್ಟು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದಾಗ ಇದನ್ನು ಅದನ್ನು ನೋಡಿದಾಗ ಮಾತ್ರ ನಾವು ನಂಬೋದು, ಇಲ್ಲದೆ ನಂಬಲಿಕ್ಕಾಗಲಿ. ನಾನು ಆ ಓಲ್ಡ್ ಏಜ್ ಹೋಮ್ಗೆ ಹೋದಂಥ ಸಂದರ್ಭದಲ್ಲಿ ಶಾಂತಿವನ ಶಿವಮಣಿ ಓಲ್ಡ್ ಏಜ್ ಗ್ಲೋಬಲ್ ಅಲ್ಲಿ ಹೋಗಿ ನೋಡಿದಾಗ ನನಗೊಬ್ಬರು ಚಂದ್ರಪ್ಪ ಅಂತೇಳಿ, ಚಂದ್ರಣ್ಣ ಅಂತೇಳಿ, ಅವರು ಬೀದರ್ನವರಂತೆ, ನಮಸ್ಕಾರ ಅಂತೇಳಿ ನನಗೆ ಅವರು ಪರಿಚಯ ಅಂತೆ. ನಂಗೆ ಮರ್ತೋಗಿತ್ತು. ಅವ್ರು ಹಂಗೋಗಿ 10 ವರ್ಷ ಆಗಿದೆ. ಅವರು ಶ್ರೀಮತಿ ಅವರಲ್ಲಿದ್ದಾರೆ, ಅವರಿಗೆ ಹೆಣ್ಮಗಳು ಬೆಳೆದಾಳಂತೆ, ಮೊಮ್ಮಕ್ಕಳು ಇದ್ದಾಳಂತೆ, ಎಲ್ಲ ಬೀದರ್ನಲ್ಲಿದ್ದಾರೆ. ಇಲ್ಲೆಲ್ಲ ಏನಿಲ್ಲ, ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನಿಲ್ಲಿ ಬಂದು 10 ವರ್ಷ ಆಯಿತು ಸರ್, ನಿಮಗೆ ಮನೆ ಕಡೆ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಕುಟುಂಬ ನಿಮ್ಮ ಬಿಸ್ನೆಸ್ಸು ಇದೆಲ್ಲ ಜ್ಞಾಪಕ ಬರೋದಿಲ್ಲ? ಇಲ್ಲ, ನನಗೆ ಭಾಳ ಕಷ್ಟ ಇತ್ತು, ನನಗೆ ಭಾಳ ದುಃಖ ಇತ್ತು, ನಾನು ಭಾಳ ಸಂತೋಷವಾಗಿ ನಾನು ನನ್ನ ಹೆಂಡತಿ ಇದ್ದೇವೆ, ನನಗೆ 83 ವರ್ಷ ನನಗೆ ಅಂಥೇಳಿ ಅವ್ರ ಅನುಭವಗಳನ್ನು ಹೇಳ್ಕೊಂಡು ಯಾವ ರೀತಿ ಅವ್ರು ಬದಲಾವಣೆ ಆಗಿದ್ದಾರೆ 10 ವರ್ಷದಲ್ಲಿ ಅಂತೇಳಿ, ಸಂಪೂರ್ಣವಾಗಿ ಅವರು ಬದಲಾವಣೆ ಆಗೋದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅದಕ್ಕಿಂತ ಭಾರಿ ದೊಡ್ಡ ಮನೆ ಇದು ನನಗೆ ಅಂತ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದು ಹೇಳಿದ್ರು. ಕೊನೆಯದಾಗ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದೇ ಈ ರೀತಿ ಇರಬೇಕಾದ್ರೆ ಇನ್ನು ನಾವು ಈ ವಿದ್ಯೆಯನ್ನು ಸಂಪೂರ್ಣವಾಗಿ ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಇನ್ನು ಎಷ್ಟು ದೊಡ್ಡ ಒಂದು ಸ್ಥಳಕ್ಕೆ ನಾನು ಹೋಗ್ಬೋದು ಅನ್ನೋದನ್ನು ನಾನು ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಭಾಳ ಸಂತೋಷವಾಗಿದ್ದೇನೆ ಅಂತೇಳಿ ಅವರ ನನಗೊಂದು IR ಅಂತ ಹೇಳ್ತಾರೆ ಆ ಭಾಷೆನಲ್ಲಿ, ಅದು ಮರಾಠಿ ಮತ್ತು ಕನ್ನಡ ಮಿಕ್ಸ್ ಆಗಿರ್ತಕ್ಕಂಥದ್ದು. IR ಅಂದರೆ ಬಹುಮಾನ ಅಥವಾ ಬಟ್ಟೆ ಒಪ್ಪಿಸ್ಬೋದು, ಬಟ್ಟೆ ಹೊಸ ಬಟ್ಟೆಗಳನ್ನೆಲ್ಲ ಕೊಡ್ತಕ್ಕಂಥದ್ದಕ್ಕೆ IR ಮಾಡೋದು ಅಂತ ಹೇಳ್ತೇವೆ. ಮುಯಿ ಮಾಡೋದು ಅಂತ ಹೇಳ್ತೇವೆ, ಉಡುಗೆರೆ ಕೊಡೋದು. ಉಡುಗೆರೆ ಕೊಟ್ಟು ಅವ್ರ ಗಂಡ ಹೆಂಡತಿ ಅವ್ರ ಕಣ್ಣಲ್ಲಿ ಆನಂದ ಭಾಷೆ ಪಾಲಿತಾ ಇತ್ತು, ಅಷ್ಟು ಸಂತೋಷ ಪಟ್ಟರು. 85ನೇ ವಯಸ್ಸಲ್ಲಿ ಸಂಸಾರದ ಜಂಜಾಟದಲ್ಲಿ ಇರ್ತಕ್ಕಂಥ ಒಬ್ಬ ಮನುಷ್ಯನನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವನು ಸಂತೋಷವಾಗಿರ್ತಕ್ಕಂಥ ಮಾಡಿದಾಗ ಇದು ಒಂದು ಸ್ವರ್ಗ ಅಲ್ಲದೆ ಬೇರೆ ಇನ್ನೇನು ಅಲ್ಲ ಅಂತೇಳಿ ನಾನು
ಮೌಂಟ್ ಟಬುನಲ್ಲಿ ಎಲ್ಲಿ ಬಾಬಾರವರು ತಮ್ಮ ಕಾರ್ಯಕ್ಷೇತ್ರವನ್ನು ಪ್ರಾರಂಭ ಮಾಡಿದ್ರು ಅಲ್ಲಂತೂ ಇರತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ನೋಡಿದಾಗ ಅಲ್ಲಿ ಸಂಜೆ 6 ಗಂಟೆಗೆ ಅವರೆಲ್ಲ ಕುರಿತು ಸಾಮೂಹಿಕವಾಗಿ ಧ್ಯಾನ ಮಾಡ್ತಕ್ಕಂಥ ಸಂದರ್ಭ ನೋಡಿದಾಗ ಎಲ್ಲವೂ ಪಾಸಿಟಿವ್ ವೈಬ್ರೇಷನ್ನಲ್ಲಿ ನಾವು ಹೋದ ತಕ್ಷಣವೇ ನಮಗೆ ನಾವೇನು ಬೇರೆ ಕಡೆಗೆ ಬಂದಿದ್ದೀವಿ ಬೇರೆ ಕಡೆಗೆ ಬಂದಿದ್ದೀವಿ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು ನನಗೆ. ಇಷ್ಟು ವಿಷಯಗಳನ್ನು ನಾನು ಬೌದ್ಧಿಕವಾಗಿ ನಾನು ಗಮನಿಸಿದ್ದು. ಕೊನೆಯದಾಗಿ ನಾನು ಮೃತ್ಯುಂಜಯ ಅಣ್ಣ ಅವ್ರ ಜೊತೆಯಲ್ಲಿ ಸ್ವಲ್ಪ ಚರ್ಚೆಗಳನ್ನು ಮಾಡಿದೆ. ಯಾವ ಆಧಾರದ ಮೇಲೆ, ಯಾವ ಒಂದು ವೈಚಾರಿಕತೆ ಮೇಲೆ ಈ ಒಂದು ಪ್ರಜಾಪತಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಅಥವಾ ಈ ಸಂಸ್ಥೆ ಬೆಳೀತಾ ಇದೆ? ನೀವು 30,000 ಜನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಕೋಟ್ಯಾಂತರ ಜನ ಇದರ ಫಾಲೋಯರ್ಸು, ಕೋಟ್ಯಾಂತರ ಜನ ಪ್ರತಿನಿತ್ಯವೂ ಸಹಿತ ಮೆಡಿಟೇಟ್ ಮಾಡ್ತಕ್ಕಂಥವ್ರು, ಮತ್ತು ಮನುಷ್ಯ ಕನ್ವರ್ಟ್ ಆಗಿರತಕ್ಕಂಥವ್ರನ್ನ ಹೇಗೆ ಮಾಡಿದ್ದೀರಾ ಅಂತ ಹೇಳಿದಾಗ ನನಗೆ ಅವ್ರು ಕೆಲವು ವಿಚಾರಗಳನ್ನು ಹೇಳಿದರು. ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೂ ಇರ್ತಕ್ಕಂಥ ವಿಚಾರಗಳು, ಮತ್ತು ಇವೆಲ್ಲ ನಡೆದಿರ್ತಕ್ಕಂಥದ್ದು ವಿಜ್ಞಾನ ಅಂತಕ್ಕಂಥದ್ದು ಏನಿದೆ ಅನ್ನೋದನ್ನು, ವಿಜ್ಞಾನ ಅಂತಕ್ಕಂಥದ್ದು ಇರೋದನ್ನು ಹೇಳ್ತಕ್ಕಂಥದ್ದಷ್ಟೇ. ವಿಜ್ಞಾನ ಏನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಇರೋದನ್ನು ಹೇಳ್ತದೆ. ಸೊ ವಿಜ್ಞಾನಕ್ಕೂ ಸಹಿತ ಮುಂದಿರ್ತಕ್ಕಂಥ ಜ್ಞಾನನೇ ಇದು ಅಂಥೇಳಿ ನನಗೆ ಭಾಸ ಆಗ್ತಾ ಇದೆ. ನಾನು ಇನ್ನೂ ಪ್ರಾರಂಭದಲ್ಲಿದ್ದೇನೆ. ನನ್ನ ತಲೆಯಲ್ಲಿ ಮತ್ತು ನನ್ನ ಹೃದಯದಲ್ಲಿ ಈ ಕಡೆ ಬರಬೇಕು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಮತ್ತೆ ನಾನು ತಿಳ್ಕೋಬೇಕು ಅಂತಲೂ ಸಹಿತ ಅನ್ನಿಸ್ತಾ ಇದೆ. ಇಟ್ ಮೇ ನಾಟ್ ಹ್ಯಾಪನ್ 2033 ಇಸ್ವಿಗೆ ಮತ್ತೆ ಸತ್ಯಯುಗ ಬರುತ್ತೆ ಅಂತಕ್ಕಂಥ ವಿಚಾರವನ್ನು 2036 36ಗೆ ಸತ್ಯಯುಗ ಪ್ರಾರಂಭ ಆಗ್ತದೆ, ಸೈಕಲ್ ಮತ್ತೆ ಪ್ರಾರಂಭ ಆಗ್ತದೆ ಅಂತೇಳಿ ನನಗೆ ಕೇಳ್ತಾ ಇದ್ದೆ. ನಾನು ಇವ್ರು ಏನು ಈಗ ಹೇಳ್ತಾರೆ, ನಾನು ಮೊನ್ನೆ ಒಂದು ವರ್ಷದಿಂದ ಬಸವನಗುಡಿಗೆ ಜಾನಕಿ ಆಗ್ತದೆ ಅಂಬಿಕಕ್ಕ ಅವ್ರನ್ನ ಭೇಟಿ ಮಾಡಿದ್ದೆ ನಾನು. ಆಗ ನನಗೆ ಹೆಂಗಾಗುತ್ತೆ ಇದೆಲ್ಲ, ಇಟ್ ಈಸ್ ಪಾಸಿಬಲ್ ಅಂತೇಳಿ ನಾನೇ ಕುಳಿತ್ಕೊಂಡು ವಿಚಾರ ಮಾಡೋಕ್ಕೆ ಶುರು ಮಾಡಿದೆ. ಈಸ್ ಇಟ್ ಪಾಸಿಬಲ್ ಅಂತೇಳಿ ಅಂತ ನನಗೆ ಎಲ್ಲ ಸಂಶಯಗಳಿಗೂ ಸಹಿತ ಮೃತ್ಯುಂಜಯ ಅಣ್ಣ ಅವ್ರ ಜೊತೆಯಲ್ಲಿ ನಾನು ಸಂವಾದ ಮಾಡಿದಾಗ ಎಲ್ಲ ಡೌಟ್ಗಳು ಕ್ಲಾರಿಫೈ ಆಗಿ ಇದು ಸಾಧ್ಯ ಇದೆ. ರಾಮ ಆಗಿರಲಿ ಕೃಷ್ಣ ಆಗಿರಲಿ ಅವರೆಲ್ಲರೂ ಮಾನವನ ಅವತಾರ ಅಂತ ಕೊಂಡು ಇದಕ್ಕೆ ಬಂದಿದ್ದಾರೆ. ಈ ದೇಹ ಹೋದ ತಕ್ಷಣವೇ ಅದು ಪರಮಾತ್ಮನಲ್ಲಿ ವಿಲೀನ ಆಗ್ತದೆ. ಅವೆಲ್ಲ ಪರಮಾತ್ಮನಲ್ಲೇ ಇರ್ತಕ್ಕಂಥವ್ರು. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಇದೆಲ್ಲ ವಿಚಾರಗಳ ಬಗ್ಗೆನೂ ಸಹಿತ ನಾನು 3 ದಿನಗಳ ಕಾಲ ಅವ್ರ ಜೊತೆಯಲ್ಲಿ ಸಂವಾದ ಮಾಡಿದಾಗ ನನಗೆ ಅರ್ಥ ಆಯಿತು. ನಾವು ಅನೇಕ ವಿಚಾರಗಳನ್ನು ತಪ್ಪಿಕೊಂಡಿದ್ದೇವೆ. ಇದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಜ್ಞಾನ ಇದು ಅಂತೇಳಿ. ದೇರ್ ಆರ್ ನೋ ಡೌಟ್ಸ್, ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಆ ಸಮಯದ ಜೊತೆಗೆ ಶ್ರಮನೂ ಆಗಬೇಕಾಗ್ತದೆ. ನಾವು ಪ್ರತಿನಿತ್ಯ ಬರಬೇಕು, ಧ್ಯಾನ ಮಾಡಬೇಕು, ಅಧ್ಯಯನ ಮಾಡಬೇಕು, ತಿಳುವಳಿಕೆ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು. ಇದೆಲ್ಲ ಆದಾಗ ಈ ಪರಿವರ್ತನೆ ಅಥವಾ ಹೊಸ ಯುಗ ಅದನ್ನೇ ಸತ್ಯಯುಗ ಅಂತ ಕರೆಯೋದಾದರೆ ಅದು ಪ್ರಾರಂಭ ಆಗುತ್ತೆ ಅನ್ನೋದರಲ್ಲಿ ನನಗೂ ಸಹಿತ ಯಾವುದೇ ರೀತಿಯ ಸಂಶಯ ಇಲ್ಲ. ಪ್ರಪಂಚದಲ್ಲಿ ಅನೇಕ ಆಟಮ್ ಬಾಂಬ್ಗಳನ್ನು ಮಾಡಿಟ್ಕೊಂಡಿದ್ದೇವೆ. 188 ದೇಶಗಳಲ್ಲೇನು ಆಟಮ್ ಬಾಂಬ್ಗಳಿದೆ ಅಂಥೇಳಿ ನಾವು ಕೇಳಿದ್ದೇವೆ. ನಮ್ಮ ದೇಶದಲ್ಲೂ ಬೇಕಾದಷ್ಟು ಆಟಮ್ ಬಾಂಬನ್ನು ಇಟ್ಕೊಂಡಿದ್ದೇವೆ. ನಮ್ಮ ಪಕ್ಕದ ರಾಷ್ಟ್ರಗಳವರು ಸಹಿತ ಆಟಮ್ ಬಾಂಬ್ಗಳನ್ನು ಇಟ್ಕೊಂಡಿದ್ದಾರೆ. ನಮ್ಮ ಆಟಮ್ ಬಾಂಬನ್ನು ಹಾಕಿದ್ರೆ ಒಂದು ದೇಶವನ್ನು ಪ್ರಪಂಚದ ಭೂಪಟದಿಂದ ನಾವು ತೆಗಿಬೋದು. ಆದರೆ ಅವರು ಆಟಮ್ ಬಾಂಬ್ ಹಾಕಿದ್ರೆ ನಮ್ಮ ದೇಶದ ಅರ್ಧ ಭಾಗವನ್ನು ಅವರು ತೆಗಿಬಲ್ಲರು ಅಂತಕ್ಕಂಥ ಜ್ಞಾನ ಈಗೆಲ್ರಿಗೂ ಸಹಿತ ಪ್ರಾರಂಭ ಆಗ್ತದೆ. ಈಗ ನಾವೇ ಸೃಷ್ಟಿ ಮಾಡಿರ್ತಕ್ಕಂಥ ಆಟಮ್ ಬಾಂಬ್ಗಳನ್ನು ಕರಗಿಸೋದು ಹೇಗೆ ಅಂತಕ್ಕಂಥದ್ದಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ನಾರ್ತ್ ಕೊರಿಯಾದಂಥ ಒಂದು ರಾಷ್ಟ್ರದಲ್ಲಿ ಪ್ರಪಂಚಕ್ಕೆ ಒಬ್ಬರಾದರೆ ಅವರೇ ಒಬ್ಬರು ಅಂತಕ್ಕಂಥ ಒಂದು ಸನ್ನಿವೇಶ ಇದೆ. ಅವರೂ ಸಹಿತ ಈಗ ಒಂದು ಹೆಜ್ಜೆ ಹಿಂದೆ ಸರಿದು ಶಾಂತಿಗೋಸ್ಕರ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಕಾಲಿಡ್ತಿದೆ. ಗಾಂಧೀಜಿಯವರ ವಿಶ್ವಶಾಂತಿಯ ಕಲ್ಪನೆ ಅಥವಾ ನಮ್ಮ ಎಲ್ಲ ಧರ್ಮಗ್ರಂಥಗಳಲ್ಲಿರ್ತಕ್ಕಂಥ ಶಾಂತಿಯ ಕಲ್ಪನೆಯೇ ಇದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇದು ಸತ್ಯಯುಗ ಪ್ರಾರಂಭ ಆಗ್ತದೆ. ನಾನು ಪ್ರಾಮಾಣಿಕವಾಗಿ ಮಾತನಾಡ್ತಾ ಇದ್ದೇನೆ, ನನ್ನ ಕೈಯಲ್ಲಿ ಇದು ಅಸಾಧ್ಯ. ನನ್ನ ಜೀವನವನ್ನೇ ಇದಕ್ಕೋಸ್ಕರ ಕೊಡ್ತಕ್ಕಂಥದ್ದು ನನ್ನ ಕೈಯಲ್ಲಿ ಅಸಾಧ್ಯ. ಅಥವಾ ನಾವು ಸರ್ಕಾರಗಳನ್ನು ನಡೆಸಿರ್ಬೋದು, ಸರ್ಕಾರಗಳ ಆಜ್ಞೆಗಳ ಮೂಲಕವಾಗಿ
ನಾವು ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಮೂರ್ಖತನ, ಅದು ಅರ್ಥ ಮಾಡ್ಕೊಳ್ಳದೇ ಇರ್ತಕ್ಕಂಥ ವಿಚಾರಗಳು. ಪರಿವರ್ತನೆ ಸಾಧ್ಯ ಹೃದಯದಿಂದ ಮಾತ್ರ ಅಂತೇಳಿ ನಾನು ತಿಳಿದಿರೋನು. ಆ ಹೃದಯಗಳಲ್ಲಿ ಈ ಒಂದು ವಿಚಾರದ ಮರ ಬೆಳೆದಂಗೆ 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 ಪರಿವರ್ತನೆ ಸಾಧ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಕೆಲವು ತಪ್ಪು ಕಲ್ಪನೆಗಳು ಇರ್ತಕ್ಕಂಥದ್ದು ನಿಜ. ಈಗ ನನ್ನ ಸಂಬಂಧಿಕರನ್ನೇ ಒಬ್ಬ ಹೆಣ್ಮಗಳು ಸುಮಾರು 35-40 ವರ್ಷದ ಹಿಂದೆ ಬಿಳಿ ಉಡುಪನ್ನು ಹಾಕ್ಕೊಂಡು ನಾನು ಬ್ರಹ್ಮಕುಮಾರಿ ಆಗ್ತೇನೆ ಅಂತ ಹೇಳಿದಾಗ ನಮ್ಮ ಕುಟುಂಬದಲ್ಲೇ ಸಾಕಷ್ಟು ವಿರೋಧ ಬಂತು. ಯಾಕೆ ಮಾಡ್ತಾರೆ, ಯಾಕೆ ಹಾಕ್ತಾರೆ, ಹಾಗೆ ಹೀಗೆ ಅಂತೇಳಿ. ಈಗ ನನಗೆ ಅನ್ನಿಸ್ತಾ ಇದೆ ಅವಳು ಮಾಡಿದ್ದಿದ್ದೇ ಸರಿ, ನಾವು ಅವಳು ತಪ್ಪಿಸಿದ್ದು ತಪ್ಪಾಯಿತು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಇದು ವಾಸ್ತವಾಂಶ. ಹೀಗೆ ಈ ಒಂದು ವಿಚಾರಗಳೇನಿವೆ, ಆ ವಿಚಾರಗಳು ಬಂದಿದ್ದ ಐಡಿಯಾಲಜಿ, ಅದರಲ್ಲಿದ್ದ ಮೆಥಡಾಲಜಿ, ಈ ವಿಚಾರಗಳನ್ನು ಮನುಷ್ಯ ಅಳವಡಿಸ್ಕೊಳ್ಳಿಕ್ಕೆ ಬಹಳಷ್ಟು ವಿಚಾರ ಮಾಡ್ತಾರೆ ಇವರೆಲ್ಲ. ಅದು ಒಬ್ಬರು ವೈದ್ಯರಿರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಪ್ರತಿಯೊಬ್ಬರೂ ಸಹಿತ ವಿಚಾರ ಮಾಡಿ 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 ಒಂದು ಸಣ್ಣ ಬದಲಾವಣೆ ಮಾಡಬೇಕಾದ್ರೂ, ಒಂದು ಸಣ್ಣ ವಿಚಾರವನ್ನು ಹೊಸದಾಗಿ ಹೇಳಬೇಕಾದ್ರೂ ಸಹಿತ ತಮ್ಮನ್ನು ಅಳವಡಿಸ್ಕೊಂಡು ಸಂಶೋಧನೆ ಮಾಡಿ ಆಮೇಲೆ ಅದನ್ನೆಲ್ಲ ಹೇಳಿರ್ತಕ್ಕಂಥ ವಿಚಾರ. ನನಗೆ ಭಾಳ ಖುಷಿಯಾಯಿತು. ನನಗೆ ಒಂದು ಭೋಜನಾಲಯಕ್ಕೆ ಕರ್ಕೊಂಡು ಹೋಗೋಣ ಪ್ರತಿನಿತ್ಯ ಊಟಕ್ಕೆ ಅಂತ ಹೋಗ್ತಾ ಇದ್ದೆ. ಅಲ್ಲಿ ಆ ಸಹೋದರಿಯರು ಬಡಿಸ್ತಾ ಇರ್ತಕ್ಕಂಥ ರುಚಿ, ಊಟ ಅದ್ಭುತವಾಗಿರ್ತದೆ ಅದರಲ್ಲೇನು ಸಂಶಯ ಇಲ್ಲ. ಆದರೆ ಊಟ ಬಡಿಸಬೇಕಾದ್ರೆ ಆ ಊಟದ ಹಿಂದೆ ಪ್ರೀತಿ ಇರಬೇಕು. ಹೋಗ್ತೇವೆ ಕತ್ಕೊಂಡು ಊಟ ಮಾಡು ಅಂದರೆ ಆಗದಿಲ್ಲ. ಪ್ರೀತಿಯಿಂದ ನೀನು ಸ್ವಲ್ಪ ಊಟ ಮಾಡು ಅಂತ ಹೇಳಿದ್ರೆ ಉಪ್ಪು ಖಾರ ಹುಳಿ ಕಡಿಮೆ ಇದ್ರೂ ಸಹಿತ ಅದು ನನ್ನ ರುಚಿ ಅನ್ನುತ್ತದೆ. ಅಂಥ ಒಂದು ಬಾಂಧವ್ಯವನ್ನು ನಾನು ಆ ಬಡಿಸೋವರೆಗೆ ಕಂಡೆ. ಅವ್ರ ಜೊತೆ ನನಗೆ 3 ದಿನಗಳಲ್ಲಿ ನನಗೆ ಭಾಳ ವಿಶ್ವಾಸ ಬೆಳೆದುಬಿಡ್ತು. ಒಬ್ಬರು ಮಣಿಪುರದಿಂದ ಬಂದಿದ್ದಾರೆ, ಒಬ್ಬರು ಮುಂಬೈನಿಂದ ಬಂದಿದ್ದಾರೆ ಅಕ್ಕ, ಇನ್ನೊಬ್ಬರು ಅಸ್ಸಾಮಿಂದ ಬಂದಿದ್ದಾರೆ. ಅವರೆಲ್ಲರೂ ಸಹಿತ ದೊಡ್ಡ ದೊಡ್ಡ ಮಂತ್ರಗಳಿಂದ ಬಂದಿರತಕ್ಕಂಥವ್ರು. ನಮ್ಮಂಥ ಅವ್ರ ಜೊತೆ ಸೇವೆ ಅವ್ರು ಮಾಡೋದಕ್ಕೆ ಅವ್ರ ಅವಶ್ಯಕತೆ ಇರಲಿದೆ. ಅದು ಮತ್ತು ಇಡೀ ಆ ಕ್ಯಾಂಪಸ್ಸಲ್ಲಿ ನಾನು ನೋಡಿದ್ದು ಒಂದು ರೀತಿಯಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲವೂ ಸಹಿತ ಬೆಳಗಿನ ಜಾವ 3:30 ರಾತ್ರಿ 9-10 ಗಂಟೆವರೆಗೂ ಸಹಿತ ಯಾವುದೇ ರೀತಿಯ ಪ್ರತಾಪಗಳು ಯಾರ ಮುಖದಲ್ಲೂ ಸಹಿತ ನೀವು ನೋಡೋಕ್ಕಾಗಲ್ಲ. ಯಾರೇ ನೋಡಿದ್ರು ಒಂದೇ ಒಂದು ಮಂತ್ರ, ಓಂ ಶಾಂತಿ. ಇದು ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಕೆನಾಟ್ ಗೆಟ್ ಎನಿವೇರ್. ಇದು ಅಂಗಡಿಗಳಲ್ಲಿ, ಇಲ್ಲಿ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ, ವ್ಯಾಪಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ನಾವು ಕಳ್ಕೊಳ್ಳೋಕ್ಕಾಗೋದಿಲ್ಲ. ಅನೇಕ ತಪ್ಪಿಳುವಳಿಕೆಗಳಿರೋದು ನಿಜ. ಏನಾಗಿದೆ, ಧರ್ಮಗಳು ವ್ಯಾಪಾರದ ವಿಚಾರಗಳಾಗಿವೆ. ಧರ್ಮವನ್ನು ಹೇಳ್ತಕ್ಕಂಥ ಕೇಂದ್ರಗಳು ಸಂಪತ್ತಿನ ಗೂಡುಗಳು, ಸಂಪತ್ತಿನ ಕೇಂದ್ರಗಳಾಗ್ತಾ ಇದೆ. ಹೀಗಾಗಿ ಕರೆಕ್ಟ್ ಕಾನ್ಸೆಪ್ಟನ್ನು ಹೇಳ್ತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಈ ದೃಷ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತಿದ್ದೀನಿ. ಇದು ನಾನು ತಗೊಂಡು ಬಂದಿದ್ದೀನಿ ಆದಷ್ಟು ಎಲ್ಲ ಸಾಹಿತ್ಯಗಳನ್ನು. ಪ್ರಾರಂಭದಲ್ಲಿ ನನಗಿದ್ದಂಥ ಎಲ್ಲ ಅನುಮಾನಗಳು ನನಗೆ ಬಗೆಹರಿದಿದ್ದವು. ಆದರೆ ಭಗವಂತ ನನಗೆ ಅವಕಾಶ ಕೊಟ್ಟಿರಲಿಲ್ಲ. ಈ ಸಾರಿ ನನಗೆ ಕರೆಸ್ಕೊಂಡಿದ್ದಾನೆ. ಇನ್ನು ಮೇಲೆ ನಾನು ನನ್ನ ಮನಸ್ಸಿಗೆ ಅಂದಾಗೆಲ್ಲ ಹೋಗಬೇಕು, ಅಲ್ಲಿ ಇರಬೇಕು ಅಂತ ಹೇಳಿ ಅನ್ನಿಸ್ತದೆ. ಮತ್ತು ಇಲ್ಲೇ ನಾನು ನಮ್ಮ ನಿವಾಸ ಇರ್ತಕ್ಕಂಥ ಜೆಪಿ ನಗರ ಕೇಂದ್ರದಲ್ಲೇ ನಮ್ಮ ಕುಟುಂಬ ವರ್ಗದ ಸದಸ್ಯರಿಗೆ ಮೊದಲು ನಾನು ಇಲ್ಲಿ ಕರ್ಕೊಂಡು ಬರಬೇಕು, ನನ್ನ ಸ್ನೇಹಿತರಿಗೆ ಕರ್ಕೊಂಡು ಬರಬೇಕು. ನಾವೆಲ್ಲ ಅಕ್ಕ ತಮ್ಮಂದಿರು ಅಣ್ಣ ತಮ್ಮಂದಿರಾದರೆ ನಾನು ಅಂತಕ್ಕಂಥ ಭಾವನೆ ನಿಮ್ಮೆಲ್ಲರಲ್ಲೂ ಸಹಿತ ಇರಬೇಕು, ನಾನು ಸಹಿತ ಇಟ್ಕೊಳ್ತೇನೆ. ನಾವೆಲ್ಲ ಒಂದೇನೆ ಅಂತಕ್ಕಂಥದ್ದು ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಗರ್ವವಾಗಿದೆ. ಸೊ ನಾನು ಅನ್ನೋದನ್ನು ಮರೀಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಹುಟ್ಟಿ ಹೋಗಿದೆ ಅಂತ ಹೇಳೋದಿಲ್ಲ. ಇದು ನನಗೆ ಒಂದು ದೊಡ್ಡ ಅವಕಾಶ, ನನ್ನ ಕಣ್ಣನ್ನು, ಹೃದಯದ ಕಣ್ಣನ್ನು ತೆರೆಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ. ನೀವು ಈ ಹಲವಾರು ವರ್ಷಗಳಲ್ಲಿ ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸದ ಫಲ ಇದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಾವು ರಾಮಾಯಣದಲ್ಲಿ ಕೇಳಿರ್ತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿಗಳು ಒಬ್ಬರು ಬೇಟೆ ಮಾಡ್ತಾಯಿದ್ರು ಅಂತೇಳಿ, ಅವ್ರು ಬಿಟ್ಬಿಟ್ಟು ರಾಮಾಯಣ ಬರೋದಂತೆ. ಅಂದರೆ ಅವರೊಬ್ಬರು ಕೆಟ್ಟ ಪ್ರವೃತ್ತಿನಲ್ಲಿ ಇದ್ದವರು ಅಂತಕ್ಕಂಥದ್ದು ನಂಬಿಕೆ. ಅದೇ ರೀತಿಯಲ್ಲಿ ನನಗೂ ಸಹಿತ ನೀವೆಲ್ಲರೂ ಛಲ ಬಿಡದೆ
ಇಲ್ಲ ನಮ್ಮ ಸಿಂಧ್ಯಾ ಅವ್ರಿಗೆ ಮಾಡಬೇಕು, ಪರಿವರ್ತನೆ ಮಾಡಬೇಕು, ಪರಿವರ್ತನೆ ಮಾಡಬೇಕು ಅಂತೇಳಿ ನಮ್ಮ ಚಂದ್ರಮೋಹನ್ ದೇವರು ಮಾಡಿರೋ ಪ್ರಯತ್ನ ಒಂದೊಂದಲ್ಲ, ಅದು ಒಂದೊಂದಲ್ಲ, ಅದು ಬಹಳ ಸಂತೋಷ ಆಗಿದೆ. ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ನಾವೆಲ್ಲ ಸೇರ್ಕೊಂಡು ಮಾಡೋಣ, ಹೆಚ್ಚಿನ ಜನಗಳಿಗೆ ಈ ಆ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಆಂತರಿಕ ಸಂತೋಷಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರೂ ನಾನು ತುಂಬ ಚಿರಋಣಿಯಾಗಿದ್ದೇನೆ. ನಮ್ಮ ಸ್ಕೌಟ್ ಗೈಡ್ಸಲ್ಲಿ ಸಾವಿರಾರು ಜನ ಶಿಕ್ಷಕರುಗಳು ಇದರ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆ ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ, ಸತತವಾಗಿ ನಿರಂತರವಾಗಿ ಮಾಡ್ತಾ ಇರಬೇಕಾಗ್ತದೆ. ಅದನ್ನು ನಾವೆಲ್ಲರೂ ಮಾಡೋಣ. ಮಾತುಗಳನ್ನು ಹೇಳಿ ನನಗೆ ಬಂದು ನನ್ನ ಅನುಭವಗಳನ್ನು ಹಂಚ್ಕೋಬೇಕು ಅಂತೇಳಿ ನಾನೇ ಅಲ್ಲಿಂದ ಫೋನ್ ಮಾಡಿದ್ದೆ. ತಾವೇ ತಗೊಂಡಿದ್ದ ಅಂತ ಕಾಣ್ತದೆ. ಹಾಂ, ತಗೊಂಡಿದ್ದ. ಅಲ್ಲಿ ಹೋದ ತಕ್ಷಣವೇ ನನಗೆ ಅನ್ನಿಸ್ತು ನಾನು ಭಾಳ ತಪ್ಪು ಮಾಡಿಬಿಟ್ಟಿದ್ದೀನಿ, ಪಾಪ ಅವ್ರು ಜೆ ಪಿ ನಗರದ ಕೇಂದ್ರದವರು ನನಗೆ ಸರಿ ಕರೆದಿದ್ದಾರೆ, ಗೊಡ್ಗೆರೆ ಗೆಟ್ಸಿಗೆ ಕರೆದಿದ್ದಾರೆ, ಎಲ್ಲ ಹಬ್ಬಗಳಿಗೂ ಕರೆದಿದ್ದಾರೆ, ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಆ ತಪ್ಪಿನ ಪ್ರಜ್ಞೆಯಿಂದ ನಾನು ಫೋನ್ ಮಾಡಿದೆ. ಏ ತಾಳಪ್ಪ ಅಂತೇಳಿ ನಾನು ಫೋನ್ ಮಾಡಿದೆ. ಮತ್ತು ನಾನು ಸದ್ಯದಲ್ಲೇ ಆ ಒಂದು ವಾರದ ಕೋರ್ಸ್ ಏನಿದೆ ಆ ಕೋರ್ಸನ್ನು ನಾನು ಖಂಡಿತವಾಗಿ ಪ್ರಾರಂಭ ಮಾಡ್ತೇನೆ. ಅಂಬಿಕಾ ಅಕ್ಕ ಅವ್ರಿಗೂ ತಾವು ತಿಳಿಸ್ಬೇಕು, ನಾನು ಭೇಟಿ ಮಾಡ್ತೇನೆ. ಮತ್ತು ಪ್ರತಿ ವರ್ಷವೂ ಸಹಿತ ಮುಂದಿನ ವರ್ಷ 2020 ಇಡೀ ದೇಶದ ಸ್ಕೌಟ್ ಗೈಡ್ಸನ್ನ 1,000 ಶಿಕ್ಷಕ ಶಿಕ್ಷಕಿಯರಿಗೆ ಒಂದು ವಾರದ ತರಬೇತಿಯನ್ನು ಕೊಡಲಿಕ್ಕೆ ಅಣ್ಣ ಅವರು ಒಪ್ಪಿದ್ದಾರೆ. ಅದನ್ನು ಮುಂಚಿತವಾಗಿ ತಿಳಿಸಿ ಈ ಕಡೆ ಮನಸ್ಸಿರ್ತಕ್ಕಂಥವ್ರನ್ನ ನಾವು ಸೆಲೆಕ್ಷನ್ ಬೇಸಿಸ್ ಮಾಡಬೇಕು ಅಂತಕ್ಕಂಥ ವಿಷಯ ಹೊಂದಿದ್ದೇವೆ. ಬೆಂಗಳೂರಿನಲ್ಲಿ ಮತ್ತು ಕೇಂದ್ರದ ಮೂಲಕನೂ ಸಹಿತ ನಾನು ಒಬ್ಬ ಕಾರ್ಯಕರ್ತನಾಗಿ ನಾನು ಮಾಜಿ ಮಂತ್ರಿ ಅವೆಲ್ಲ ಹೋಗುವಂಥ ನಾಟ್ ದ ಇಂಪಾರ್ಟೆಂಟ್ ಇಶ್ಯೂಸ್. ನಾವು ಸತ್ಯಯುಗ ಬರ್ತದೆ ಅನ್ನೋ ನಂಬಿಕೆ ಅಂತೂ ಬಂದ್ಬಿಟ್ಟದೆ ಈಗ. ಇಷ್ಟಾಗಿದೆ ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ನಿಮ್ಮ ಅಕ್ಕಂದಿರು ಮತ್ತೆ ಅಣ್ಣಂದಿರ ಪ್ರೇಮಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಎಲ್ರಿಗೂ ನಮಸ್ಕಾರ.